ಈ ಸಿನಿಮಾ ಮಾಡುವಾಗ ತುಂಬಾ ಜನ ಹೇಳಿದ್ರು ನಮಗೆ ಸ್ವಲ್ಪ ಕಮರ್ಷಿಯಲಿ ನೋಡಿ ಸ್ವಲ್ಪ ಅಂತ. ಎಲ್ಲರೂ ಫಸ್ಟ್ ಹೇಳೋದು ಬಂಡವಾಳ ಹಾಕುವಾಗ ದುಡ್ಡು, ಫಸ್ಟ್ ದುಡ್ಡು ಇಂಪಾರ್ಟೆಂಟ್ ಅಂತ. ನಾನಾಗ ಡೈರೆಕ್ಟ್ರಿಗೆ ಹೇಳಿದೆ, ಸುಮಾರು ಒಂದು 15 ವರ್ಷದಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ನ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡ್ತಿದ್ದೀನಿ. ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ KMC IEC ವಿಭಾಗ ನಾನೇ ನೇತೃತ್ವ ವಹಿಸಿದ್ದೇನೆ. ಪ್ರೆಸೆಂಟ್ಲಿ ಈಗ ನ್ಯಾಷನಲ್ ಹೆಲ್ತ್ ಮಿಷನ್ದು ನ್ಯಾಷನಲ್ ರಿಸೋರ್ಸ್ ಪೂಲ್ ಮೆಂಬರ್ ಆಗಿ ನೋಡುವಾಗ ಇದು ಒಂದು ಏರಿಯಾ ಇಷ್ಟು ಹಣ ಖರ್ಚಾದರೂ ಕೂಡ ಜನರಿಗೆ ರೀಚ್ ಆಗ್ತಾ ಇಲ್ಲ, ರೀಚ್ ಆಗ್ತಿಲ್ಲ ಅಂತ ತುಂಬ ತುಡಿತ ಆಗ್ತಾ ಇತ್ತು. ನಾವು ಕರ್ನಾಟಕದ ಇದೀ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ತುಂಬ ರೇಷ್ಯೋದಲ್ಲಿ ನಮ್ದು ಹುಡುಗರಿಗಿಂತ ಹುಡುಗಿಯರ ಸಂಖ್ಯೆ ಜಾಸ್ತಿ ಇದೆ, ಕೇರಳದಲ್ಲಿ ಇದೆ. ಬಟ್ ಕರ್ನಾಟಕದಲ್ಲಿ ಇಲ್ಲ. ಕೊಪ್ಪಳ ಇಸ್ ದ ಲೋವೆಸ್ಟ್, ರಾಯಚೂರು ರಾಯಚೂರಲ್ಲಿ ದೇವದುರ್ಗ ಅಂತ ಒಂದು ತಾಲೂಕು ಇದೆ, ಅಲ್ಲಿ ತುಂಬ ಲೋವೆಸ್ಟ್ ಇದೆ. ಚಿಂಚೋಳಿ ಗೊತ್ತಿರಬಹುದು ನಿಮಗೆ, ಅಂದ್ರೆ ತುಂಬ ಸ್ಟಡಿ ಮಾಡಿದ. ಹೌದು, ಬಟ್ ಅದು ಹೌದು. ಒಂದು ಸಮಾಧಾನ ಸಂಗತಿ ಅಂದರೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕೇರಳದಲ್ಲಿ ಜಾಸ್ತಿ ಇದೆ ಹುಡುಗರ ಸಂಖ್ಯೆ. ಬಟ್ ಒಂದು ಅಲಾರ್ಮಿಂಗ್ ಸಂಗತಿ ಏನಂದ್ರೆ 0 to 6 ಈ ಸಂಖ್ಯೆ ನೋಡಿದ್ರೆ ಹುಡುಗಿಯರ ಸಂಖ್ಯೆ ಅಲ್ಲಿನೂ ಕಡಿಮೆ ಇದೆ. ಇದು ಎಷ್ಟು ದೊಡ್ಡ ಒಂದು ಅಲಾರ್ಮಿಂಗ್ ಅಂದ್ರೆ, ಯಾಕಂದ್ರೆ ಇದು ಕ್ಲಿಯರ್ಲಿ ಹೇಳ್ತಿರೋದು ಸ್ಕ್ಯಾನಿಂಗ್ ಸೆಂಟರ್ನ ಇಂಪ್ಯಾಕ್ಟ್. ಅದು ಎಲ್ಲಿ ಈಗ ಎಷ್ಟೋ ಜನ ಹೇಳ್ತಾರೆ ಸಿಟಿಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು, ಆಕ್ಚುಲಿ ಸುಳ್ಳು. ಅದು ತುಂಬಾ ಆಗ್ತಾ ಇದೆ, ಅದು ಗೊತ್ತಾಗ್ತಾ ಇಲ್ಲ. ಅದೊಂದು ಏನ್ ಹೇಳ್ತೇವೆ, ಅದೊಂದು ಮುಚ್ಚಿದ ಬೂದಿ ಮುಚ್ಚಿದ ಕೆಂಡದಾಗಿದ್ದಾರೆ, ಅದು ಒಳಗಿಂದ ಒಳಗೆ ಆಗ್ತಾ ಇದೆ. ಯಾರು ಹೇಳೋರು ಬೆಂಕಿಗೆ ಏನ ಗಂಟೆ ಕಟ್ಟೋರು ಯಾರು, ಹೇಗೆ ಹೇಳೋದು? ಒಂದು ಈ ಸಿನಿಮಾದಲ್ಲಿ ನನ್ನ ಫಸ್ಟಿಗೆ ನಾನು ಡೈರೆಕ್ಟ್ ಒಂದು ಸ್ಕ್ರಿಪ್ಟ್ ಹೇಳ್ತಾ ಇದ್ರು, 2-3 ಬೇರೆ ಬೇರೆ ಒಂದೊಂದು ಡೈಲಾಗ್ ಅನ್ನ ನಾವು 10 ಸಲ ಥಿಂಕ್ ಮಾಡಿದ್ದೇವೆ. ಒಂದು ಚಿಕ್ಕ ಡೈಲಾಗ್ ಇತ್ತು ಅದನ್ನು ಒಂದು ವಿಮರ್ಶೆ ಮಾಡಿ ಗೊತ್ತಿರಬಹುದು. ಅಂದ್ರೆ ರಾಂಗ್ ಮೆಸೇಜ್ ಕೊಡಬಾರ್ದು, ರಿಯಲ್ ಆಗಿರುವಂತ ಇದು ನಾವು ಉಪದೇಶ ಕೊಡಬಾರ್ದು. ನಾನು ಇವರಿಗೆ ಹೇಳಿದೆ, ಸರ್ ಟೀಚಿಂಗ್ ಪ್ರೀಚಿಂಗ್ ವಿಲ್ ನಾಟ್ ಹೆಲ್ಪ್. ಟೀಚಿಂಗ್ ಮಾಡೋದು ಪ್ರೀಚಿಂಗ್ ಮಾಡೋದು ಬೋಧನೆ ಇದನ್ನೆಲ್ಲ ಹೆಲ್ಪ್ ಆಗಲ್ಲ. ಅದು ನಿಮಗೆ ಹಾರ್ಟ್ಲಿ ಹೃದಯಕ್ಕೆ ತಟ್ಟಬೇಕು. ಈ ಸಿನಿಮಾ ನೋಡಿದ ನಂತರ ನಾನು ಗ್ಯಾರಂಟಿಯಾಗಿ ಹೇಳಬಲ್ಲೆ, ಖಂಡಿತವಾಗಿಯೂ ಸ್ಕ್ಯಾನಿಂಗ್ ಸೆಂಟರ್ ಹೋಗುವವರು ಹಿಂದೆ ಬರ್ತಾರೆ ಒಂದು ಲೆಕ್ಕದಲ್ಲಿ. ಯಾಕಂದ್ರೆ ಅದು ಹಾಗೆ ಮಾಡುತ್ತೆ ಸಿನಿಮಾ. ಎಷ್ಟೋ ಜನ ಈ ಸಿನಿಮಾದಕ್ಕೆಲ್ಲ ನೋಡಿದ್ರೆ ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಒಂದು ಮಾಡಿಸಿದವರಿಗೂ ಕಣ್ಣಲ್ಲಿ ನೀರು ಬರುತ್ತೆ ಇಷ್ಟು ಸಮಯ. ಅದೇ ರೀತಿ ನಿಮ್ಮ ಮಾಡಿದಾಗೇನು ಪ್ರಚೋದಿಸುತ್ತೆ, ಅದೇ ರೀತಿ ಈ ಸಿನಿಮಾ ಏನ್ ಮಾಡುತ್ತೆ ಅಂದ್ರೆ ನಿಜವಾಗಿಯೂ ಹೆಣ್ಣು ಮಗು ಬೇಕು, ನನಗೂ ಒಂದು ಹೆಣ್ಣು ಮಗು ಬೇಕು ಅನ್ನುವಂಥದ್ದು ಫೀಲ್ ತರುತ್ತೆ. ನಮ್ಗೆ ಇಷ್ಟು ಒಂದು ಅಳಿಲು ಸೇವೆ ನಮ್ಮ ಈ ಒಂದು ಚಿಕ್ಕ ಬಂಡವಾಳದಲ್ಲಿ ಮಾಡಿದ್ರೆ ಸಾಕು ಅಂತ, ಅದಕ್ಕಿಂತ ದೊಡ್ಡದ ಆಶೀರ್ವಾದ ಇಲ್ಲ. ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ನೀವು ಎಷ್ಟೆಷ್ಟು ಪ್ರಚಾರ ಮಾಡ್ತೀರಿ ಪ್ಲೀಸ್. ಇದೊಂದು ಜೀವದ ವಿಷಯ, ಬೇರೆ ಏನು ವಿಷಯ ಅಲ್ಲ ಇದು. ಬೇರೆ ಬೇರೆ ಎಲ್ಲೋ ನಿಮ್ಮ ನಿಮ್ಮ ಲೇಖನಿಯಲ್ಲಿ ಅಷ್ಟು ಶಕ್ತಿ ಇದೆ, ನೀವು ಬರುವ ಲೇಖನದಲ್ಲಿ ಇದರಲ್ಲಿ ಒಂದು ಜೀವ ಉಳಿತಾದ್ರೆ ದಯವಿಟ್ಟು ಅದನ್ನು ಮಾಡಿ. ಈ ಸಿನಿಮಾ ಕಮರ್ಷಿಯಲಿ ನನಗೆ ದೇವರು ಬೇರೆ ಎಲ್ಲಾದರೂ ಕೊಡ್ಬೋದು, ಬಟ್ ರೀಚ್ ಆಗಬೇಕು ಜನರಿಗೆ. ರೀಚ್ ಆಗಿ ಒಂದು ಒಂದು ಮಗು ಆದರೂ ಉಳ್ಕೊಂಡ್ರೆ ಇದಕ್ಕಿಂತ ದೊಡ್ಡ ಆಶೀರ್ವಾದ ನಿಮಗೂ ನಮಗೂ ಎಲ್ರಿಗೂ ಸಿಗುತ್ತೆ. ಜೊತೆಗೆ ಮಮತಾ ಅವರು ಇದು ತುಂಬ ಕಷ್ಟಪಟ್ಟಿದ್ದಾರೆ. ನಾನೊಬ್ಬ ಪ್ರೊಡ್ಯೂಸರ್ಗಿಂತಲ್ಲ ಪ್ರೊಡ್ಯೂಸರ್, ನಾನು ಯಾವುದೊಂದು ನಿನ್ನೆ ಸಿನಿಮಾಕ್ಕೆ ನಮ್ಮ ಮಗು ಕರ್ಕೊಂಡು ಹೋದ್ವು, ಅಲ್ಲಿ 2.5 ಗಂಟೆ ಕಾಯಿಸಿದ್ರು. ಅಂದ್ರೆ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಬೇರೆಯವರ ಮಕ್ಕಳ ಬಗ್ಗೆ ಚಿಂತೆನೆ ಇಲ್ಲ. ಆದರೆ ನಾನು ನನ್ನ ಮಗುವನ್ನ ಸ್ವಂತ ಮಗುವನ್ನ ಸ್ವಂತ ಹೆಂಡತಿನ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಕೊಡ್ಬೇಕಾದ್ರೆ ದೊಡ್ಡ ಡಿಸಿಷನ್ ನನ್ಗೂನು. ಯಾಕಂದ್ರೆ ಏನ್ ಬೇಕಾದ್ರೂ ಆಗ್ಬೋದು, ಏನ್ ಬೇಕಾದ್ರೂ. ನಮ್ಮ ಸ್ವಂತ ಮಗು, ನನ್ನ ಇದು ಪ್ರಿಮೆಚೂರ್ ಆಗಿದೆ ಬೇಬಿ. ಅದು ಪ್ರಿಮೆಚೂರ್ ಆಗಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಸ್ಟ್ರೆಸ್ಸು ಈ ಸಂದರ್ಭದಲ್ಲಿ. ಆದ್ರೂ ನಾನು ಅವಳ ಹತ್ರ ಕೇಳಿದ್ದೆ, ಮಾಡ್ತೀಯಮ್ಮ ನೀನು ಮಾಡ್ತೀಯ ಸ್ವಲ್ಪ, ಯಾಕಂದ್ರೆ ನನಗೆ ಗೊತ್ತಿದೆ ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನಗೆ ಗೊತ್ತಿದೆ ಇದಕ್ಕೆ ಎಷ್ಟು ಕಷ್ಟ ಅಂತ. ಅದು ಮಾಡ್ತೇನಂತ ಮಾಡ್ತೇನಂತ ಒಂದು ಯಾಕೆ ಹೇಳಿದ್ರೆ ಅಂದ್ರೆ ಇದೊಂದು ಈ ನಮ್ಗೆ ಒಬ್ಬ ಹೆಣ್ಣು ಮಗಳಾಗಿ ತಾಯಿ ಪ್ರೆಗ್ನೆಂಟ್ ಆಗಿ ಬಾಣಂತಿಯಾಗಿ ಮಾಡ್ಲಿಕ್ಕೆ ನಮ್ಗೆ ಕೋಟಿ ಕೊಟ್ಟರು ಬೇರೆ ದುಡ್ಡು ಕೊಟ್ಟರು ಬೇರೆ ಸಮಯದಲ್ಲಿ ಅವಕಾಶ ಇಲ್ಲ. ಇದು ಇದು ಒಂದೇ ಜೀವನದಲ್ಲಿ ಅವಕಾಶ, ನನ್ನೊಂದು ಮಗು ಆಗುತ್ತೆ ಇನ್ನೊಂದು, ಅದು ಸೆಕೆಂಡರಿ. ಅದು ಬಟ್ ಈ ಪ್ರೆಸೆಂಟ್ ಅಲ್ಲಿ ಏನಿದೆ ಇದು, ಇದನ್ನು ನಾನು ಮಾಡಿದ್ದೇವೆ. ಇದಕ್ಕೆ ಬೇರೆ ಯಾವುದೇ ನನ್ನ ಮಾಧ್ಯಮ ಮಿತ್ರದಲ್ಲಿ ಪ್ಲೀಸ್ ಇದನ್ನೊಂದು ರೀಚ್ ಮಾಡಿಸಿ, ಅಷ್ಟೇ ಅಷ್ಟೇ ನನ್ನ ರಿಕ್ವೆಸ್ಟ್. ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಯಾಕಂದ್ರೆ ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡಿ ಸುಳುವ ತುಳುವಲ್ಲಿ ಮಾಡಿದ್ದೇನೆ ಸಿನಿಮಾ ಬೇಡ. ನಾನೀಗ ಲಲಿತಾ ನಾಯಕ್ ಹೇಳುವಾಗ ನಾನು ಹೇಳಲ್ಲ ಹೇಳಿದೆ, ನೆಕ್ಸ್ಟ್ ನಾವು ಯಾವುದು ಡೌರಿ ಕೇಸ್ ಇಂಥದನ್ನೆಲ್ಲ ಸಬ್ಜೆಕ್ಟ್ ತಗೊಂಡು ಮಾಡೋಣ. ಯಾಕಂದ್ರೆ ಜನಗಳಿಗೆ ಏನು ಬೇಕು
ನಮ್ಮ ಕೆಲಸ ಅದು ಮಾಧ್ಯಮ ಮಾಧ್ಯಮವಾಗಿ ಒಬ್ಬ ಸಿನಿಮಾ ನಮಗೊಂದು ಸಾಮಾಜಿಕ ಜವಾಬ್ದಾರಿ ಅಂತ ಕಮರ್ಷಿಯಲ್ ದುಡ್ಡು ಬೇರೆ ಏನು ಬರ್ಬೋದು ಬೇರೆ ಸಿನಿಮಾದಿಂದ ಬರ್ಬೋದು ಬಟ್ ಇಂಥ ಸಿನಿಮಾಗಳನ್ನು ಕೊಡಲಿಕ್ಕೆ ಇದು ತುಂಬ ನಾವು ಪಣ ತೊಟ್ಟಿದ್ದೇವೆ ಅದಕ್ಕೆ ನಿಮಗೆ ನಿಮ್ಮದು ಸಪೋರ್ಟ್ ಬೇಕು ಹಂಗಂದ್ರೆ ಇಂಥ ಸಿನಿಮಾಗಳು ದೊಡ್ಡ ದೊಡ್ಡ ಬಂಡವಾಳ ಎಲ್ಲ ಹುಡ್ಕೊಂಡು ಮಾಡಿದರೆ ನಾವು ಹೈ ರಿಸ್ಕ್ಗೆ ಹೋಗ್ತೇವೆ ಅದಕ್ಕೆ ನಮಗೆ ಪ್ರಮೋಷನಲ್ಲಿ ಸ್ವಲ್ಪ ಆದರೂ ನೀವು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಮತ್ತೆ ನಾನು ಗ್ಯಾರಂಟಿ ಹೇಳ್ತೇನೆ ನೀವು ಸಿನಿಮಾ ನೋಡಿದರೆ ಖಂಡಿತ ನಿಮ್ಮ ಮಗಳನ್ನು ಹೋಗಿ ಮುದ್ದಾಡ್ತೀರಾ ನೀವು ಗ್ಯಾರಂಟಿಯಾಗಿ ಹೇಳ್ತೇನೆ ಇಷ್ಟು ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ವಂದಿಸುತ್ತಾ ವಿಶೇಷವಾಗಿ ನಿಮಗೆ ಶಿರಸ್ಸ ನಮಸ್ಕಾರ ನನ್ನ ಮಾತಿಗೆ ಚುಕ್ಕ ಇಡ್ತೀನಿ ನಮಸ್ಕಾರ.